ಹೊಡಿಬೇಕು. ಇವತ್ತು ನಾನು ಅವಿನಾಶನ್ ತಲೆಯೊಳಗೆ ಬಿಡೋ ಹುಳ ಆಗ್ತಿರೋ ಸಂಬಂಧನ ಸಂಪೂರ್ಣವಾಗಿ ಕೆಡಿಸಿ ಬಿಸಾಕ್ಬೇಕು. ಪ್ರಿಯಾಂಕಾ ನೋಡಿ, ನಾನು ಹೇಳಿರ್ಲಿಲ್ವಾ ಶಾಸ್ತ್ರದ ಸಮಯಕ್ಕೆ ಸರಿಯಾಗಿ ಪ್ರಿಯಾಂಕಾ ಎಲ್ಲಿದ್ರೂ ಬಂದೇ ಬರ್ತಾಳೆ ಅಂತ. ನೋಡಿ, ಪ್ರಿಯಾಂಕಾ ಬಂದಿದ್ದಾಳೆ. ಏನಮ್ಮ, ಹೋದ ಕೆಲಸ ಎಲ್ಲ ಆಯ್ತಾ? ಕರೆಯೋ ಕೆಲಸ ಎಲ್ಲ ಮುಗೀತು ಮಾವ, ಆದ್ರೆ ಮದ್ವೆ ಮುಗಿಯೋವರೆಗೂ ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಬಾಕಿ ಇರುತ್ತೆ ಅಲ್ವಾ? ಇರುತ್ತೆ ಇರುತ್ತೆ. ಈಗ ನೀನು ಬಂದಿಲ್ಲ, ಎಲ್ಲ ಸುಗಮವಾಗಿ ನಡೆದು ಹೋಗುತ್ತೆ. ಹೋಗಮ್ಮ, ನೀನು ರೆಡಿ ಆಗು. ಹೋಗ. ಸರಿ ಮಾವ. ಪ್ರಿಯಾಂಕಾ, ಈಗ ಬಂದ್ಯಾ? ನಿನ್ಗೆ ಫೋನ್ ಟ್ರೈ ಮಾಡ್ತಾ ಇದ್ದೆ. ಯಾಕೆ ಇಷ್ಟೊತ್ತು ಮಾಡ್ಕೊಂಡು ಬಂದೆ? ಬಂದೆ ತಾಯ್ತಲ್ಲ, ಬಿಡಿ. ಓಹೋ, ಬರಮ್ಮ. ಪ್ರಿಯಾಂಕಾ, ಬಾ ಬಾ ಬಾ. ಮನೆ ಹೆಣ್ಮಕ್ಳ ಕೈಯಲ್ಲಿ ಅರ್ಶನ ಆಗಿದೆ, ಇನ್ನೇನು ಅವಿನಾಶ್ ಮೈಗೆ ಬೀಳೋದು ಅಷ್ಟೇ ಬಾಕಿ. ಬೀಳುತ್ತೆ ಬಾವ, ಬೀಳೋದು ಮೈ ಮೇಲೂ ಬೀಳ್ಬೇಕು, ಮನಸ್ ಮೇಲೂ ಬೀಳ್ಬೇಕು. ಅವಿನಾಶ್ ಅಲ್ಲಿದ್ದಾನೆ ಅಂದ್ರಿ? ಅಲ್ಲ, ಮೇಲ್ ರೂಮ್ ಅಲ್ಲಿ ಇದ್ದಾನೆ. ಇಷ್ಟು ವಯಸ್ಸಾಗಿದೆ, ಪಂಚ ಉಟ್ಕೊಳ್ಳೋದಕ್ಕೆ ಬರೋದಿಲ್ಲ ಅವನಿಗೆ. ನಮ್ಮನೆ ಅಳಿಯಂದ್ರು ಜೀವನ ಎಲ್ಲ ಸೇರಿ ರೆಡಿ ಮಾಡ್ತಿದ್ದಾರೆ. ಅವಿನಾಶ್ ಇಲ್ಲಿ ಕೂರೋಕ್ ಮುಂಚೆ ಅವನ್ ಮನಸ್ಸಲ್ಲಿ ವಿಷ ಹಾಕ್ಬಿಡ್ಬೇಕು. ಅರ್ಶನದ ಬಣ್ಣ ಹಳದಿ, ಕಾಮಾಲೆ ಕಣ್ಣಿಗೆ ಲೋಕಾನೇ ಹಳದಿ ಅನ್ನೋ ಮಾತಿದೆ. ಆ ಕಣ್ಣಿಗೆ ನಾನು ಅನುಮಾನ ದರ್ಶನ ಬಿಟ್ರೆ ಗೆದ್ದೆ. ಇದರಿಂದ ನನಗೆ ಅರ್ಥ ಆಗಿದ್ದು ಒಂದು ವಿಷಯ, ಮರೆಯೋದು ಸುಲಭ.